Hi friends, good evening. Welcome to Vishrutha Creatives. Ivattin video dalli rice bag anna yav riti reuse madabodu anta torustini. Rice bag mattu navu blouse alli micro pieces anna use madkondu yav riti ondu beautiful vastuna tayarisabodu anta torustini. Adakku modlu yaradru nam channel na hostagi nortta idre igle subscribe madkondu pakkadalli iro bell icon anna kuda click madi. Ika yav riti navu adanna use madabodu anta torustini. Rice bag again an irithi, sides and ella, cut mark conidini, cut mark con mele, blouse ali, mikiro pisidu, ikade 9.5 inch ide, ikade 18 inches ide, each to piece mikido not condo, astakeni virithi, stitch in a marco bodu, iste udair beconta enilla, nangi each piece mikitu, and the level a lirotara, adana use martaidini, e piece and a tagondo. Rice bag mele itkondu cut maadkonta idini adra size ge on swalpa extra ne cut maadkondiri nantara na stitch maadkobekadre cut maadkobodu extra irodanna erdu pieces anna cut maadkondidini hagene adakke lining kuda erdu piece anna tagondidini main cloth matra andre saree piece alli blouse piece mikkide alva adan matra onde ondide adu one side gidre namge saakagutte lining ku erdu piece tagondidini rice bag do kuda erdu piece tagondidini igidanna yav riti stitch maadodu anta torustini. ಇದೋಡಿ ಮೇನ್ ಕ್ಲಾತ್ ಲೈನಿಂಗ್ ನಂತರ ರೈಸ್ ಬ್ಯಾಗ್ ಒಂದು ಸೆಪರೇಟ್ ಆಗಿ ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಇನ್ನೊಂದು ಲೈನಿಂಗ್ ಮತ್ತು ರೈಸ್ ಬ್ಯಾಗ್ ಎರಡನ್ನು ಸೇರಿಸಿ ಒಂದು ಇದರಲ್ಲಿ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಇದು ಎಕ್ಸ್ಟ್ರಾ ಇರೋದನ್ನ ನಾವು ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ಇದು ಸುತ್ತಲೂ ಕೂಡ ಒಂದೊಂದು ಸ್ಟಿಚ್ ಅನ್ನು ಹಾಕ್ಕೊಳ್ಳೋಣ ಈ ಮೂರು ಪೀಸ್ ಗೂ ಕೂಡ ಈ ರೀತಿ ಜೋಡಿಸ್ಕೊಂಡು ಸುತ್ತಲೂ ಒಂದೊಂದು ಸ್ಟಿಚ್ ಅನ್ನು ಹಾಕ್ಕೋಬೇಕು ನಾಲ್ಕು ಕಡೆಗೂ ಕೂಡ ಈ ರೀತಿ ಪೀಸ್ ಅನ್ನು ಜೋಡಿಸ್ಕೊಂಡು ಸ್ಟಿಚ್ ಅನ್ನು ಮಾಡ್ಕೊಳ್ಳಿ ಲೈನಿಂಗ್ ಮೇನ್ ಕ್ಲಾತ್ ರೈಸ್ ಬ್ಯಾಗ್ ಮೂರಕ್ಕೆ ಸೇರಿಸಿ ಈ ರೀತಿ ನಾಲ್ಕು ಕಡೆಗೂ ಒಂದೊಂದು ಸ್ಟಿಚ್ ಅನ್ನು ಹಾಕ್ಕೊಳ್ಳಿ ಈ ರೀತಿ ಪೀಸ್ ಆ ಕಡೆ ಈ ಕಡೆ ಶೇಕ್ ಆಗದಿರ ಕದಲ್ದಿರ ಇರಲಿ ಅಂತ ಈ ರೀತಿ ನಾಲ್ಕು ಕಡೆಗೂ ಕೂಡ ಸ್ಟಿಚ್ ಅನ್ನು ಹಾಕೊಂಡು ಎಕ್ಸ್ಟ್ರಾ ಇರೋದನ್ನ ಈ ರೀತಿ ಕಟ್ ಮಾಡ್ಕೊಂತ ಇದ್ದೀನಿ ಮೇನ್ ಕ್ಲಾತ್ ಇರೋ ಸೈಜ್ಗೆ ಎಲ್ಲದನ್ನು ಕೂಡ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಕ್ರಾಸಲ್ಲಿ ಕೂಡ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತ ಇದ್ದೀನಿ ಅಂದರೆ ಸೆಂಟರಲ್ಲಿ ಪೀಸ್ ಎತ್ಕೊಂಡಂಗೆ ಕಾಣಿಸುತ್ತಲ್ಲ ಸೊ ಅದರಿಂದ ಈ ರೀತಿ ನಾವು ಕ್ರಾಸಾಗಿ ಕೂಡ ಸ್ಟಿಚ್ ಮಾಡಿಕೊಂಡ್ರೆ ಡಿಸೈನಾಗೂ ಕಾಣಿಸುತ್ತೆ ನೀಟಾಗೂ ಕೂಡ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಈಕೆ ಈ ರೀತಿ ಒಂದು 1.5 inch ಇಲ್ಲ 1.5 inch ಅಷ್ಟು ಗ್ಯಾಪನ್ನು ಬಿಟ್ಕೊಂಡು ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈ ಕಡೆಯಿಂದ ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ ಆಗ ಬಾಕ್ಸ್ ಬಾಕ್ಸ್ ಥರ ಕಾಣಿಸುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಹೀಗೆ ಒಂದು ಪೀಸ್ಗೆ ಮಾತ್ರ ನಾವು ಬ್ಲೌಸ್ ಪೀಸ್ ಹಾಕಿದ್ದೀವಲ್ಲ ಮೇನ್ ಕ್ಲಾತ್ ಅದಕ್ಕೆ ಮಾತ್ರ ನಾನು ಈ ರೀತಿ ಸ್ಟಿಚ್ ಮಾಡ್ಕೊತ ಇದ್ದೀನಿ ಹೀಗೆ ಫುಲ್ ಎಲ್ಲ ಕೂಡ ಸ್ಟಿಚ್ನ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇನ್ನೊಂದು ಪೀಸ್ ಇದೆಯಲ್ವಾ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ ಇದು ಲೈನಿಂಗ್ ಮತ್ತು ರೈಸ್ ಬ್ಯಾಗ್ ಎರಡು ಇದೆಯಲ್ವಾ ಅದು ಇದಕ್ಕೂ ಕೂಡ ಸುತ್ತಲೂ ನಾಲ್ಕು ಕಡೆಗೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಎಕ್ಸ್ಟ್ರಾ ಇರೋದನ್ನು ಇದರಲ್ಲಿ ಕಟ್ ಮಾಡ್ಕೊಳ್ಳೋಣ ನಾವು ಲೈನಿಂಗ್ ಸ್ವಲ್ಪ ಎಕ್ಸ್ಟ್ರಾ ಇದೆ ಅಲ್ವಾ ಅದನ್ನು ರೈಸ್ ಬ್ಯಾಗ್ ಸೈಜ್ಗೆ ಕಟ್ ಮಾಡ್ಕೋಬಿಡೋಣ ಈ ರೀತಿ ಇದನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ನೋಡಿ ಒಂದು ಸೈಡ್ಗೆ ನಾನು 18 inches ಇದೆ ಅಲ್ವಾ ಆ ಕಡೆಯಿಂದ 5 inches ಮಾರ್ಕನ್ನು ಹಾಕ್ಕೊಂಡು ಅಷ್ಟಕ್ಕೆ ಕಟ್ ಮಾಡ್ಕೊತ ಇದ್ದೀನಿ 5 inches ಈ ರೀತಿ ಮಾರ್ಕ್ ಹಾಕಿ ಇಷ್ಟಕ್ಕೆ ಈಗ ಕಟ್ ಮಾಡಿಕೊಂಡು ನಾವು ಜಿಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿಕೊಂಡ್ಮೇಲೆ ಈಗ ಜಿಪ್ ಒಂದನ್ನು ತಗೊಂಡಿದ್ದೀನಿ ಜಿಪ್ಪನ್ನು ತಗೊಂಡು ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಈಗ ಟರ್ನ್ ಮಾಡ್ಕೋಬೇಕು ಸ್ಟಿಚ್ ಮಾಡಿ ಟರ್ನ್ ಮಾಡ್ಕೋಬೇಕು ಸೊ ಉಲ್ಟಾ ಇಟ್ಕೊಳ್ಳಿ ಜಿಪ್ಪನ್ನು ಈ ರೀತಿ ಇಟ್ಕೊಂಡು ಈಗ ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ ಎರಡೂ ಪೀಸನ್ನು ಕೂಡ ಜಿಪ್ಗೆ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಎಡ್ಜ್ಗೇ ಸ್ಟಿಚ್ಚನ್ನು ಹಾಕ್ಕೊತ ಇದ್ದೀನಿ ಈಗ ಒಂದನ್ನು ಪೀಸನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈಗ ಇನ್ನೊಂದು ಪೀಸನ್ನು ತಗೊಂಡು ಸೇಮ್ ಅದೇ ರೀತಿಯೇ ಅಟ್ಯಾಚ್ ಮಾಡ್ಕೋಬೇಕೀಗ ಎರಡೂ ಪೀಸು ಈ ರೀತಿ ಒಂದೇ ಲೆವೆಲಲ್ಲಿ ಇರೋ ಥರ ನೋಡ್ಕೊಳ್ಳಿ ಇಲ್ಲಾಂದರೆ ಹೆಚ್ಚು ಕಡಿಮೆ ಬರುತ್ತೆ ಒಂದೇ ಲೆವೆಲಲ್ಲಿ ಇರೋ ಥರ ನೋಡಿಕೊಂಡು ಹೀಗೆ ಅಟ್ಯಾಚ್ ಮಾಡ್ಕೊಳ್ಳಿ ಎರಡೂ ಪೀಸನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈಗ ಟರ್ನ್ ಮಾಡಿಕೊಂಡು ಅದ್ರ ಮೇಲೆ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ
ಇದಕ್ಕೆ ಟರ್ನ್ ಮಾಡಿಕೊಂಡು ಎರಡೂ ಕಡೆಗೂ ಕೂಡ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಎರಡೂ ಪೀಸ್ಗೂ ಕೂಡ ಉಲ್ಟಾ ಮಾಡಿಕೊಂಡ್ಮೇಲೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕಾದ್ರ ಮೇಲೆ ಜಿಪ್ಪನ್ನು ಸ್ಟಿಚ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸ್ಲೋ ಆಗಿ ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಮಿಷನ್ಗಳಲ್ಲಿ ಬೇಗನೆ ನೀಡಲು ಮುರಿದೋಗೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ನಿಧಾನಕ್ಕೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಎರಡಕ್ಕೂ ಕೂಡ ಉಲ್ಟಾ ಮಾಡ್ಕೊಂಡ್ಮೇಲೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾನು ಈ ಎಕ್ಸ್ಟ್ರಾ ಇದೆ ನೋಡಿ, ಜಿಪ್ಗಿಂತ ಆ ಕಡೆ ಈ ಕಡೆ ಅದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಜಿಪ್ಪು ಸ್ವಲ್ಪ ಉದ್ದ ಕಡಿಮೆ ಇರೋದ್ರಿಂದ ನೀಟಾಗಿ ಅದನ್ನು ಜಿಪ್ ಸೈಜ್ಗೇ ಕಟ್ ಮಾಡ್ಕೊಬಿಡೋಣ, ಇಲ್ಲ ಅಂದರೆ ಓಪನ್ ಕಾಣಿಸುತ್ತೆ. ಈಗಿದನ್ನು ನೋಡಿ ಈ ರೀತಿ ಜೋಡಿಸ್ಕೋಬೇಕು. ಈ ಕಡೆ ಲೈನಿಂಗ್ ಇರೋವಂಥದ್ದು ಮೇಲೆಗೆ ಬರಬೇಕು, ಕೆಳಗಡೆ ಪಾರ್ಟದು ಬ್ಲೌಸ್ ಪೀಸ್ ಇರೋವಂಥದ್ದು ಮೇಲೆಗೆ ಬರಬೇಕು. ನಾವು ಚೀಲದ್ದು ಹಾಕಿದೀವಲ್ಲ ರೈಸ್ ಬ್ಯಾಗ್ದು, ಅದು ಎರಡೂ ಕೂಡ ಒಳಗಡೆಗೆ ಹೋಗಬೇಕು. ಆ ರೀತಿ ಜೋಡಿಸ್ಕೊಂಡು ಸುತ್ತಲೂ ಕೂಡ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾಲ್ಕು ಕಡೆಗೂ ಎರಡಕ್ಕೂ ಸೇರಿಸಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಜಿಪ್ಪನ್ನು ಲೆವೆಲ್ಲಾಗಿ ಜೋಡಿಸ್ಕೊಳ್ತಾ ನಾಲ್ಕು ಕಡೆಗೂ ಕೂಡ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಹಾಕ್ಕೊಂಡ್ಮೇಲೆ ಒಂದು 2 ಇಂಚಸ್ ಇರೋ ಥರ ಪೀಸನ್ನು ತಗೊಂಡು ಪೈಪಿಂಗನ್ನು ಮಾಡ್ಕೊಳ್ಳಿ. ಆದಷ್ಟು ನೀವು ಸೇಮ್ ಕ್ಲಾತ್, ಅಂದರೆ ಈಗ ನಾವು ಮೇನ್ ಕ್ಲಾತ್ ಹಾಕಿದ್ದೀವಲ್ಲ ಬ್ಲೌಸ್ದು, ಆ ಕ್ಲಾತ್ ಇರೋದೇ ನೋಡಿಕೊಂಡು ಹಾಕ್ಕೊಳ್ಳಿ. ನನ್ನ ಹತ್ರ ಅದೇ ಸೇಮ್ ಕಲರ್ ಇರಲಿಲ್ಲ, ಲಾಕ್ಡೌನ್ ಇರೋದ್ರಿಂದ ಲೈನಿಂಗು ಕೂಡ ಸಿಗ್ತಾ ಇಲ್ಲ. ಸೊ ಅದರಿಂದ ನಾನು ಇರೋದನ್ನೇ ಹಾಕಿ ಕಟಿಂಗ್ ತೋರಿಸ್ತಾ ಇದ್ದೀನಿ. ಸಿಗೋ ಆಗಿದ್ದರೆ ನೀವು ಸೇಮ್ ಕಲರ್ ಹಾಕ್ಕೊಳ್ಳಿ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ 2 ಇಂಚಸ್ ಪೀಸನ್ನು ತಗೊಂಡು ಪೈಪಿಂಗ್ ಮಾಡ್ಕೋಬೇಕು. ನಾವು ಬ್ಲೌಸಸ್ಗೆಲ್ಲ ಯಾವ ರೀತಿ ಪೈಪಿಂಗ್ ಮಾಡ್ಕೊತೀವೋ ಸೇಮ್ ಅದೇ ರೀತಿಯೇ, ಬಟ್ ಇದಕ್ಕೆ ಅಗಲ ಬರುತ್ತೆ ಪೈಪಿಂಗು. ಆ ರೀತಿ ನೋಡಿ, ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡನ್ನು ಮಾಡಿಕೊಂಡು ಅದ್ರ ಮೇಲೆ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ, ಒಂದು 1/2 ಇಂಚ್ ಇಲ್ಲ 1/2 ಇಂಚ್ಗಿಂತ ಕಡಿಮೆನೇ ಇರೋ ಅಷ್ಟು ಅಗಲದಲ್ಲಿ ನಾನು ಈ ರೀತಿ ಪೈಪಿಂಗನ್ನು ಮಾಡ್ಕೊತಾ ಇದ್ದೀನಿ. ಸೇಮ್ ಇದೇ ರೀತಿ 4 ಸೈಡು ಕೂಡ ನಾವು ಪೈಪಿಂಗನ್ನು ಮಾಡ್ಕೋಬೇಕು. ಈ ಕಡೆ ನಾನು ಯಾವ ರೀತಿ ಮಾಡಿದ್ನೋ ಸೇಮ್ ಅದೇ ರೀತಿಯೇ ಇನ್ನು ಮಿಕ್ಕಿರೋ 3 ಕಡೆಗೂ ಕೂಡ ಸೇಮ್ ಮೆಥಡಲ್ಲಿ ಪೈಪಿಂಗನ್ನು ಮಾಡ್ಕೋಬೇಕು. ಈ ರೀತಿ 4 ಕಡೆಗೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ತುಂಬಾ ಸಿಂಪಲ್ ಮೆಥಡಲ್ಲಿ ನಾನು ಪರ್ಸನ್ನು ತೋರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಾನು ಆಲ್ರೆಡಿ ಒಂದು ಬ್ಲೌಸು ಸ್ಟಿಚ್ ಮಾಡಿದ್ದೆ ಅಲ್ವಾ, ಸ್ಯಾರಿ ಬ್ಲೌಸು, ಅದರ ಪೀಸ್ ಇದು. ನಮಗೆ ಸ್ಯಾರಿಗೆ ಮ್ಯಾಚಿಂಗ್ ಪರ್ಸ್ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಜಿಪ್ ಹತ್ರ ಇರೋವರೆಗೂ ಇದನ್ನು ಕೂಡ ಆ ಕಡೆ ಒಂದು ಸ್ಟಿಚ್ಚು ಈ ಕಡೆ ಒಂದು ಸ್ಟಿಚ್ಚು ಹಾಕ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ಪೌಚನ್ನು ಸ್ಟಿಚ್ ಮಾಡ್ಕೊಳ್ಳೋದು ಸ್ಯಾರಿಗೆ ಮ್ಯಾಚಿಂಗ್ ಆಗೋ ಥರ. ಎರಡೂ ಕಡೆಗೂ ಕೂಡ ಸ್ಟಿಚ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ಕಟ್ಟಿಂಗು ಸ್ಟಿಚಿಂಗು ಬರದೇ ಇರೋರು ಕೂಡ ಇದನ್ನು ತುಂಬಾ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಕೋಬೋದು. ನೋಡಿ, 2 ಪಾಕೆಟ್ ಬರುತ್ತೆ. ಇದಕ್ಕೆ ಬಟನ್ ಆಗಲಿ ಪ್ರೆಸ್ಸಿಂಗ್ ಇದು ಬರುತ್ತಲ್ವ, ಆ ಥರದ್ದೇನಾದರೂ ಹಾಕ್ಕೊಂಡ್ರೆ ಸಾಕು. ಇಲ್ಲ ಪ್ರೆಸ್ಸಿಂಗ್ ಹುಕ್ಸ್ ಬರುತ್ತಲ್ವ, ಅದನ್ನು ಬೇಕಾದರೂ ಹೊಲ್ಕೋಬೋದು. ನಾನು ಇದನ್ನು ಹಾಕ್ಕೊತಾ ಇದ್ದೀನಿ. ಈಗ ಅಲ್ಲೊಂದು ಇಲ್ಲೊಂದು ಗಮ್ ಹಾಕಿ ಆದರೂ ಅಂಟಿಸ್ಕೊಳ್ಳಿ, ಇಲ್ಲ ಅಂದರೆ ಸ್ಟಿಚ್ ಬೇಕಾದರೂ ಮಾಡ್ಕೊಳ್ಳಿ. ಈ ರೀತಿ ನೀವು ಈ ಕಡೆ ಇದಕ್ಕೆ ಸ್ಟಿಚ್ ಮಾಡಬೇಕಾದ್ರೆ ಫಸ್ಟೇ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಸ್ಟಿಚ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದ್ರೂ ಇದಾಗಲೇ ಇರೋದ್ರಿಂದ ಈಸಿಯಾಗಿಯೇ ನಾವು ಸ್ಟಿಚ್ಚನ್ನು ಮಾಡ್ಕೋಬೋದು. ಹೀಗೆ ಈ ಥರ ಪೀಸನ್ನು ಸ್ಟಿಚ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗೋಗುತ್ತೆ. ಈಗ ನೋಡಿ, ಈಸಿಯಾಗಿ ಜಿಪ್ ಇರೋ ಹತ್ರ ನಾವು ಅಮೌಂಟ್ ಏನಾದರೂ ಇಟ್ಕೋಬೋದು, ಈ ಕಡೆಗೆ ಮೊಬೈಲ್ ಇಟ್ಕೋಬೋದು, ಇಲ್ಲ ಬ್ಯಾಂಕ್ ಏನಾದರೂ ಹೋದಾಗ ನಾವು ಪಾಸ್ಬುಕ್ಕು ಆ ಥರದ್ದು ಕೂಡ ಇಟ್ಕೊಳ್ಳೋ ಅಷ್ಟಾಗಲೇ ಇದೆ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ನಮ್ಮ ಡ್ರೆಸ್ಸಸ್ಗೆ ಸ್ಯಾರೀಸ್ಗೆ ನಾವು ಮ್ಯಾಚಿಂಗ್ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೋದು. ಇದಕ್ಕೆ ನಾನು ಈ ರೀತಿ ಪರ್ಲ್ಸನ್ನು ಹಾಕ್ಕೊತಾ ಇದ್ದೀನಿ ಪರ್ಲ್ ಪಂಚಿಂಗ್ ಮಿಷನಲ್ಲಿ. ಯಾಕಂದರೆ ನಾನು ಬ್ಲೌಸ್ಗೆ ಮ್ಯಾಚಿಂಗ್ ಸ್ಯಾರಿ ಮ್ಯಾಚಿಂಗ್ ಅಂತ ಹೇಳಿದೆ ಅಲ್ವಾ, ಬ್ಲೌಸು ಕೂಡ ಸೇಮ್ ಇದೇ ರೀತಿಯೇ ಪರ್ಲ್ಸ್ ಎಲ್ಲ ಹಾಕಿರೋದ್ರಿಂದ ನಾನು ಇದಕ್ಕೂ ಕೂಡ ಹಾಕ್ಕೊತಾ ಇದ್ದೀನಿ. ನೀವು ಕೈಯಲ್ಲಿ ಬೇಕಾದರೂ ಕೂಡ ಈ ರೀತಿ ಪರ್ಲ್ಸ್ ಏನಾದರೂ ಸ್ಟಿಚ್ ಮಾಡ್ಕೋಬೋದು.
ಇಲ್ಲ ಈ ರೀತಿ ಪಂಚಿಂಗ್ ಮಿಷನ್ ಇದ್ದರೆ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ನಮ್ಮ ಬ್ಲೌಸ್ಗೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ನೀವು ಇನ್ನೂ ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಫುಲ್ಲು ಇದನ್ನು ಔಟ್ ಸೈಡ್ಗೆ ಎಷ್ಟು ಕಾಣಿಸುತ್ತೋ ಪೌಚು, ನಾವು ಫೋಲ್ಡಿಂಗ್ ಒಳಗಡೆಗೆ ಬಿಡ್ತೀವಲ್ಲ ಅದನ್ನು ಬಿಟ್ಟು ಔಟ್ ಸೈಡ್ಗೆ ಕಾಣಿಸೋ ಅಷ್ಟಕ್ಕೆ ನಾನು ಪರ್ಲ್ಸನ್ನು ಹಾಕ್ಕೊತಾ ಇದ್ದೀನಿ. ಒಳಗಡೆಗೆ ಫೋಲ್ಡ್ ಮಾಡ್ತೀವಲ್ಲ ಈ ಕಡೆಗೆ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ನಾವು ಫೋಲ್ಡ್ ಮಾಡಿ ಇಟ್ಕೊಂಡಾಗ ಕಾಣಿಸಲ್ಲ. ಈ ಔಟ್ ಸೈಡ್ದು ಮಾತ್ರ ಎರಡು ಸೈಡ್ಗೆ ಹಾಕ್ಕೊಳ್ಳಿ. ಈ ರೀತಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಸಿಂಪಲ್ಲಾಗಿ ಈಸಿಯಾಗಿ ಒಂದು 10 ಮಿನಿಟ್ಸಲ್ಲಿ ನಾವು ಇದನ್ನು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೋದು. ಬ್ಲೌಸಸ್ಸಲ್ಲಿ ಮಿಕ್ಕಿರೋ ಪೀಸಲ್ಲಿ ಈ ರೀತಿ ಮ್ಯಾಚಿಂಗು ಹೊಲ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.